ಅಪಾರ ಪ್ರಮಾಣದಲ್ಲಿ ಎಚ್ ಪಿ ಡಿ ಪ್ರಕರಣಗಳು ಸಂಭವಿಸ್ತಾ ಇದ್ದುದರಿಂದ ನಮ್ಮ ಅಡಿಷನಲ್ ಎಸ್ ಪಿ ಮಲ್ಲಿಕಾರ್ಜುನ್ ಅವರು ಹಾಗೂ ಇಲ್ಲಿ ಡಿ ಎಸ್ ಪಿ ಆಗಿರ್ತಕ್ಕಂಥ ಶ್ರೀ ನಂಜುಂಡೇಗೌಡರು ಹಾಗೂ ಯಪ್ಪಗೋಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಗದೀಶ್ರವರು ಮತ್ತು ಅತ್ತಿಬೆಲೆ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಬಾಲಾಜಿಯವರು ಹಾಗೂ ಆನೇಕಲ್ಲು ಸರ್ಕಲ್ನ ಇನ್ಸ್ಪೆಕ್ಟರ್ ಆದಂತಹ ಮೋಹನ್ ಮತ್ತು ಆನೇಕಲ್ಲಿನ ಸಬ್ ಇನ್ಸ್ಪೆಕ್ಟರ್ ಆದಂತಹ ಹೇಮಂತರವರು ಮತ್ತು ಯಬ್ಬಗೋಡಿಯ ಸಬ್ ಇನ್ಸ್ಪೆಕ್ಟರ್ ಆದಂತಹ ಶಂಕರಪ್ಪನವರು ಹಾಗೂ ಅವರ ಕ್ರೈಮ್ ತಂಡ ಎಲ್ಲವೂ ಪ್ರತ್ಯೇಕ ತಂಡವನ್ನು ಮಾಡಿಕೊಂಡು ಒಂದು ಅತ್ಯುತ್ತಮವಾದಂತಹ ಕೆಲಸವನ್ನು ಹಗಲು ರಾತ್ರಿ ಶ್ರಮಪಟ್ಟು ಮಾಡಿ ಸುಮಾರು 60 ಲಕ್ಷ ಬೆಲೆ ಬಾಳತಕ್ಕಂತಹ 1 ಕೆಜಿಯ ಚಿನ್ನಾಭರಣಗಳು ಮತ್ತು 7 ಟನ್ ಕಬ್ಬಿಣದ ಸರಳು 1 ಗೂಡ್ಸ್ ಟೆಂಪೋ ಮತ್ತು 6 ದ್ವಿಚಕ್ರ ವಾಹನಗಳು 1 ಕಾರು ಮತ್ತು ಬೆಳ್ಳಿಯ ದೇವರ ವಿಗ್ರಹಗಳು ಮತ್ತು ಬೆಳ್ಳಿಯ ಆಭರಣಗಳು ಸರಿಸುಮಾರು 60 ಲಕ್ಷದ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಪತ್ತೆ ಹಚ್ಚಿದ್ದಾರೆ. ಈ ಕೆಲಸವನ್ನು ನಾವು ಹಾಗೂ ನಮ್ಮ ಕೇಂದ್ರ ವಿಭಾಗದ IGP ಆದಂತಹ ಸನ್ಮಾನ್ಯ ಶ್ರೀ ದಯಾನಂದ ಸಾಹೇಬ್ರವರು ಇವ್ರಿಗೆ ಈ ಕೆಲಸವನ್ನು ಶ್ಲಾಘನೆ ಮಾಡಿ ಇವರಿಗೆಲ್ಲರಿಗೂ ಸಹ ಒಂದು ವಿಶೇಷ ಬಹುಮಾನವನ್ನು ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಯಬ್ಬಗೋಡಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಾಗೆ ಸಿದ್ದ ಅಲಿಯಾಸ್ ನಾಗರಾಜು ಮತ್ತು ಜಗ್ಗ ಅಲಿಯಾಸ್ ಜಗನ್ನಾಥ ಎಂಬತಕ್ಕಂಥ ಇಬ್ಬರು ಅಪರಾಧಿಗಳು ಈಗ ತಲೆಮರೆಸಿಕೊಂಡಿದ್ದಾರೆ. ಜಗನ್ನಾಥ ಮತ್ತು ಉಮಾಶಂಕರ ರೆಡ್ಡಿ ಅಂತಕ್ಕಂಥವ್ರು ತಲೆಮರೆಸಿಕೊಂಡಿದ್ದಾರೆ. ಸಿದ್ಧ ಅಲಿಯಾಸ್ ನಾಗರಾಜು ಅಂತಕ್ಕಂಥವ್ರನ್ನ ಈಗ ನಾವು ಹಿಡಿದಿದ್ದೀವಿ, ದಸ್ತಗಿರಿ ಮಾಡಿದ್ದೀವಿ. ಇವರಿಂದ ಸುಮಾರು 14.5 ಲಕ್ಷ ಬೆಲೆ ಬಾಳ್ತಕ್ಕಂತಹ ಆಭರಣಗಳನ್ನು ವಶಪಡಿಸ್ಕೊಂಡಿದ್ದೀವಿ. 7 ಪ್ರಕರಣಗಳು ಪತ್ತೆ ಆಗಿರ್ತಕ್ಕಂಥದ್ದು. ಮತ್ತು ಈ ಅಪರಾಧಿಗಳಿಂದ ಹಿಂದೆ ಸಿಟಿಯಲ್ಲಿಯೂ ಸಹ ಇವರು ಒಂದು ವೃತ್ತಿಪರ ಅಪರಾಧಿಗಳು. ಡೇ ಮತ್ತು ನೈಟ್ HPT ಪ್ರಕರಣವನ್ನು ಮಾಡ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಈ ವೆಹಿಕಲ್ಗಳನ್ನ ತಗೊಂಡೋಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಕಬ್ಬಿಣದ ರಾಡಿಗಳನ್ನು ಕರೀತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈಗಾಗಲೇ 21 ಪ್ರಕರಣಗಳಲ್ಲಿ ಇವರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಾಗಿರ್ತಾರೆ. ಇನ್ನು ಆನೇಕಲ್ಲಿಗೆ ಸಂಬಂಧಪಟ್ಟಂತಹ ಪ್ರಕರಣದಲ್ಲಿ ಮಂಜುನಾಥ ಅಲಿಯಾಸ್ ಸ್ಕೆಚ್ ಎಂಬತಕ್ಕಂಥ ಅಲಿಯಾಸ್ ಸ್ಕೆಚ್ಚು ಮಂಜುನಾಥ ಅಂತಕ್ಕಂಥವನು ಈಗಾಗಲೇ 1 ತಿಂಗಳಿಂದ ಮರಣವನ್ನು ಹೊಂದಿರ್ತಾನೆ. ಬಿಲ್ಡಿಂಗಿಂದ ನೆಗೆಬೇಕಾದ್ರೆ ಮರಣವನ್ನು ಹೊಂದಿರ್ತಾನೆ. ಅದೆಲ್ಲ ಈಗಾಗಲೇ ಎಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ದೇವರಾಜು ಮತ್ತು ಮಂಜ ಮತ್ತು ವೆಂಕಟೇಶ ಮತ್ತು ಶಂಕರ ಎಂಬತಕ್ಕಂಥವರು 6 ಪ್ರಕರಣಗಳಲ್ಲಿ ನಮಗೆ ಬೇಕಾದಂತಹ ಅಪರಾಧಿಗಳಾಗಿರ್ತಾರೆ. ಇವರಿಂದ ಸುಮಾರು 6 ಪ್ರಕರಣಗಳಲ್ಲಿ ನಾವು 510 ಗ್ರಾಮ್ ಚಿನ್ನ, 1 ಕಾರು, 6 ಮೋಟರ್ ಬೈಕು ಮತ್ತು ನಗದನ್ನು ಸುಮಾರು 12 ಲಕ್ಷ ನಗದನ್ನು ವಶಪಡಿಸ್ಕೊಂಡಿರ್ತೀವಿ. ಇನ್ನು ಸರ್ಜಾಪುರಕ್ಕೆ ಸಂಬಂಧಪಟ್ಟ ಹಾಗೆ 3 ಪ್ರಕರಣಗಳು ಸರ್ಜಾಪುರದಲ್ಲಿ 2, ಅತ್ತಿಬೆಲ್ಲಿನಲ್ಲಿ 1 ಪ್ರಕರಣದಲ್ಲಿ ನಮಗೆ ಕಬ್ಬಿಣವನ್ನು ಕದ್ದಿರ್ತಕ್ಕಂಥ ಅಪರಾಧಿಗಳಾಗಿರ್ತಾರೆ ಇವರು. ಈ ಅದರಲ್ಲಿ 1 ರಾಜೇಂದ್ರ ಬಿನ್ ಲೇಟ್ ಮರಿಯಪ್ಪ ಎಂಬತಕ್ಕಂಥವನು ಪ್ರಮುಖ ಆರೋಪಿಯಾಗಿರ್ತಾರೆ. ಈ ಎಲ್ಲ ಪ್ರಕರಣಗಳಲ್ಲಿ ನಮ್ಮ ಅಧಿಕಾರಿಗಳಲ್ಲದೆ ಇತರೆ ಸಿಬ್ಬಂದಿಗಳಾದಂತಹ ಬಾಲಾಜಿಯವರ ನೇತೃತ್ವದಲ್ಲಿದ್ದಂಥ PJ ನವೀನ್ ಕುಮಾರ್, ನಮ್ಮ ಸರ್ಜಾಪುರ ಸಬ್ ಇನ್ಸ್ಪೆಕ್ಟ್ರು, ಅವರ ಸಿಬ್ಬಂದಿಯಾದಂಥ ASI ರಾಮಪ್ಪ ಹಿರೇಗಾರ, ನಾರಾಯಣ ಸ್ವಾಮಿ, ನಟರಾಜ್, ಪ್ರಭು, ಪುಟ್ಟಸ್ವಾಮಿ, ಮಹೇಶ್ ಅವರು ಶ್ರಮವನ್ನು ವಹಿಸಿ ಕೆಲಸವನ್ನು ಮಾಡಿರ್ತಾರೆ. ಇನ್ನು ಆನೇಕಲ್ಲಿಗೆ ಸಂಬಂಧಪಟ್ಟ ಹಾಗೆ ಸಬ್ ಇನ್ಸ್ಪೆಕ್ಟರ್ ಹೇಮಂತ್ ಅವರ ಜೊತೆಗೆ ಸಿಬ್ಬಂದಿಗಳಾದಂಥ ಶಿವಣ್ಣ, ನರೇಂದ್ರ ಕುಮಾರ್, ರಾಜು, ಶ್ರೀನಿವಾಸ, ಕೃಷ್ಣಮೂರ್ತಿರವರುಗಳು ಇವರೆಲ್ಲರೂ ನಮ್ಮ ಕ್ರೈಮ್ ಟೀಮಿನ ಸಿಬ್ಬಂದಿ ವರ್ಗದವರು. ಮತ್ತು ಯಬ್ಬಗೋಡಿನಲ್ಲಿ PSI ಶ್ರೀ ಎಂ ಶಂಕರಪ್ಪ ಅವರು, ನಮ್ಮ ಇನ್ಸ್ಪೆಕ್ಟರ್ ಜಗದೀಶ್ ಅವರ ನೇತೃತ್ವದಲ್ಲಿ ಎಂ ಶಂಕರಪ್ಪ ಮತ್ತು ಪ್ರಸಾದ್, ನಾಗೇಶ್, ಸತೀಶ್, ಗಂಗರಾಜು, ಶಿವಕುಮಾರ್, ಕಿರಣ್ ಈ ಎಲ್ಲ ವ್ಯಕ್ತಿಗಳು ನಮ್ಮ DSP ನಂಜುಂಡೇಗೌಡರು ಹಾಗೂ ನಮ್ಮ ಅಡಿಷನಲ್ SP ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಈ ಒಂದು ಶ್ಲಾಘನೀಯವಾದಂತಹ ಕೆಲಸವನ್ನು ಮಾಡಿದರೆ ಅವರಿಗೆ ನಾವು ನಮ್ಮ ಇಲಾಖೆ, ನಮ್ಮ ಜಿಲ್ಲಾ ಪೊಲೀಸ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.